नमस्ते वेलकम टू सवियूट चैनल इवत्तु नानु निम्गे केएफसी चिकन माडोदु हेगे अंत तोरिस्कोड्तीनि अदक्के मुंचे यारादरू नन्न चानल ना सब्सक्राइब माडिल्ल अंद्रे सब्सक्राइब माडि फ्रेंड्स बन्नी फ्रेंड्स माडोदु हेगे अंत नोडोण चिकन ना तुळिद बिट्टु नानु 3 गंटे उप्पु नीरिनल्लि नेनेसि फ्रिज अल्लि इट्टिद्दे इवाग इदक्के रेड चिल्ली सास ना हाकोता इद्दीनि मत्ते कर्ड मोसरुन्न हाकोता इद्दीनि ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅಚ್ಚುಕಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ ಇವಾಗ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಗರಂ ಮಸಾಲ ಪೌಡರ್ ಪುದೀನ ಮತ್ತು ಕಸೂರಿ ಮೇತಿ ಒಣ ಪುದೀನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನೀವು ಬೇಕಾದರೆ ಹಸಿ ಇರೋದನ್ನು ಹಾಕ್ಕೊಳ್ಬೋದು ಎರಡನ್ನೂ ಹಾಕಿ ಆದಮೇಲೆ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ ಎಲ್ಲ ಪೀಸ್ ಒಳಗಡೆ ಹಿಡ್ಕೊಳ್ಳಬೇಕು ಮಸಾಲ ಎಲ್ಲ ಆ ತರ ಚೆನ್ನಾಗಿ ಒಂದ ಸಾರಿ ಮಿಕ್ಸ್ ಮಾಡಿ ಇದನ್ನ 1 ಅವರ್ ಫ್ರಿಜ್ ನಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ನೆಕ್ಸ್ಟ್ ನಾನು ಇಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ನ ಹಾಕೋತಾ ಇದೀನಿ ಆಮೇಲೆ 1/2 ಸ್ಪೂನ್ ಆಗುವಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ನ ಸ್ವಲ್ಪ ಮತ್ತೆ ಕಾಳು ಮೆಣಸಿನ ಪುಡಿ ಬೇಕಿಂಗ್ ಪೌಡರ್ ಇಷ್ಟನ್ನ ಹಾಕೋತಾ ಇದೀನಿ ಫ್ರೆಂಡ್ಸ್ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ನೆನಪಿಟ್ಕೊಳ್ಳಿ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ನ ಹಾಕೊಳ್ಳಿ ಈ ತರ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಒಂದಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ 1 ಅವರ್ ಫ್ರಿಜ್ ನಲ್ಲಿ ಇಟ್ಟಿದೆ ಇದು ಮ್ಯಾರಿನೇಟ್ ಆಗೋದಕ್ಕೆ ಓಕೆ ಆಗಿದೆ ಇವಾಗ ಇವಾಗ ಇದನ್ನ ನಾವು ಚೆನ್ನಾಗಿ ಎಲ್ಲ ಮಸಾಲ ಅದಕ್ಕೆ ಹಿಡ್ಕೊಂಡಿದೆ ಇವಾಗ ನಾವು ಏನು ಮಾಡೋಣ ಈ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ಇದನ್ನ ಹೊರಳಿಸೋಣ ಎಲ್ಲ ಕಡೆ ಡಿಪ್ ಮಾಡಿ ಚೆನ್ನಾಗಿ ಈ ತರ ಹೊರಳಿಸಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹೊರಳಿಸಿ ಈ ತರ ಅಂತಕ್ಕೆ ಎಲ್ಲ ಕಡೆ ಅಂಟಿಕೊಳ್ಳುತ್ತೆ ಇವಾಗ ಐಸ್ ವಾಟರ್ ಇಟ್ಕೊಂಡಿದ್ದೀನಿ ನಾನು ಐಸ್ ವಾಟರ್ ಅಲ್ಲಿ ಇದನ್ನ ಡಿಪ್ ಮಾಡಿ ಈ ತರ ಚೆನ್ನಾಗಿ ಎಲ್ಲ ಕಡೆ ನೀರಿನಲ್ಲಿ ಅದ್ಬಿಟ್ಟು ಎತ್ತಿಟ್ಕೊಳ್ಳಿ ಎಲ್ಲದನ್ನು ಕೂಡ ನೀವು ಹೀಗೆ ಮಾಡ್ಕೊಳ್ಳಿ ಆಮೇಲೆ ಕೊನೆಯಲ್ಲಿ ಮತ್ತೆ ಅದಿದ ಮೇಲೆ ಎರಡನೇ ಸಾರಿ ನೀವು ಮತ್ತೆ ಅದೇ ಹಿಟ್ಟಿನಲ್ಲಿ ಹಾಕಿ ಜಾಸ್ತಿ ಪ್ರೆಸ್ ಮಾಡಬೇಡಿ ಇವಾಗ ನಿಧಾನವಾಗಿ ಹುಡಿನ ಎಲ್ಲ ಈ ತರ ಕೈನಲ್ಲಿ ಮೇಲೆ ಇರುವಂತ ಮೈದಾ ಪೌಡರ್ ಎಲ್ಲ ಕೆಳಗಡೆ ಉದುರಬೇಕು ಆ ತರ ನಿಧಾನವಾಗಿ ಕೈನಲ್ಲಿ ತಟ್ಕೊಂಡು ಎತ್ತಿಟ್ಬಿಡಿ ಒಂದು ಪ್ಲೇಟ್ ನಲ್ಲಿ ಇಟ್ಕೊಳ್ಳಿ ಫಸ್ಟ್ ನೀವು ಹಿಟ್ಟಿಗೆ ಹಾಕುವಾಗ ಮಾತ್ರ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಈ ತರ ಹಾಕೊಳ್ಳಿ ಎಲ್ಲ ಕಡೆ ಹಿಟ್ಟು ಅಂಟಿಕೊಳ್ಳುತ್ತೆ ಇವಾಗ ಐಸ್ ವಾಟರಿಗೆ ಮತ್ತೆ ಹಾಕಿ ನಂತರ ಎರಡನೇ ಸರಿ ನೀವು ಹಿಟ್ಟಿಗೆ ಹಾಕುವಾಗ ನಿಧಾನವಾಗಿ ಮೇಲಕ್ಕೆ ಮಾತ್ರ ಪ್ರೆಸ್ ಮಾಡಬೇಡಿ ಮೇಲಕ್ಕೆ ಮಾತ್ರ ಹಿಟ್ಟಲ್ಲಿ ಚೆನ್ನಾಗಿ ಹೊರಳಿಸಿ ಈ ತರ ಕೊಡುವಿ ಎತ್ತಿಟ್ಕೊಳ್ಳಿ ಎಲ್ಲದನ್ನು ಕೂಡ ಇದೇ ತರ ಮಾಡಿಟ್ಕೊಂಡು ಹೀಗೆ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗಿಯೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದೆ ಎಣ್ಣೆ ಕಾದಿದೆ ಇವಾಗ ಒಂದೊಂದನೇ ಎಣ್ಣೆನಲ್ಲಿ ಬಿಡೋಣ ನೀವು ಲೆಗ್ ಪೀಸನ್ನೇ ತೊಗೊಂಡು ಮಾಡೋದಾದರೆ ಅದನ್ನು ಕಟ್ ಸೆಂಟ್ರಲ್ಲಿ ಎಲ್ಲ ಕಟ್ ಕಟ್ ಮಾಡಿ ಪೀಸನ್ನು ನೀವು ಆಮೇಲೆ ಎಲ್ಲ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡಿ ನಾನು ಇಲ್ಲಿ ಚಿಕ್ಕ ಪೀಸ್ನ ತೊಗೊಂಡಿರೋದ್ರಿಂದ ನಾನೇನು ಆ ಥರ ಕಟ್ ಮಾಡಿಲ್ಲ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ನೀವು ಲೆಗ್ ಪೀಸಲ್ಲಿ ಮಾಡೋದಾದರೆ ಆ ಥರ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಮತ್ತೆ ಕನಿಷ್ಠ 5-8 ಮಿನಿಟ್ಸ್ ಆದ್ರೂ ಈ ಥರ ಬೇಯಬೇಕು ನಿಧಾನ ಊರಿನಲ್ಲಿ ಮಧ್ಯಮ ಊರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೆಚ್ಚು ಊರಿನಲ್ಲಿ ಇದ್ಬಿಡಿ ಯಾಕಂದರೆ ಮೈದಾ ಮತ್ತು ಕಾರ್ನ್ ಫ್ಲೋರ್ ಕೊಟ್ಟಿದೆ ಅದು ಬೇಯಬೇಕು ಮತ್ತು ಒಳಗಡೆ ಹಾಕಿರೋ ಒಳಗಡೆ ಇರೋ ಚಿಕನ್ ಕೂಡ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ನಿಧಾನ ಊರಿನಲ್ಲಿ ಚೆನ್ನಾಗಿ ಈ ಥರ ಎರಡೂ ಸೈಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ರೊಟೇಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿ ಫೇಲ್ ಆಗೋ ಚಾನ್ಸೇ ಇಲ್ಲ 100% ನಿಮಗೆ ತಿನ್ನುವಾಗ ಒಳ್ಳೆ ರುಚಿನ ಕೊಡುತ್ತೆ ಚೆನ್ನಾಗಿದೆ ನೀವು ಮಾಡಿದ್ದನ್ನು ಕೂಡ ವೇಸ್ಟ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಯಾವ ಥರ ಕಲರ್ ಬಂದಿದೆ ಅಂಥೇಳಿ ಈ ಥರ ಆದಾಗ ಬೆಂದಿದೆ ಇದನ್ನು ನೀವು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ ಸಿಂಪಲ್ ಆಗಿ ಮಾಡ್ಬೋದು ಫ್ರೆಂಡ್ಸ್ ಇದು
ಹೆಚ್ಚಿಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲ, ಹೆಚ್ಚಾಗಿ ಕೆಲಸನೂ ಇಲ್ಲ, ಆರಾಮಾಗಿ ಬೇಗ ಈಸಿಯಾಗಿ ಮಾಡ್ಕೋಬೋದು ನೀವು. ಈ ಥರ ಮನೇಲೇ ಇರೋ ವಸ್ತುನ ಹಾಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಬೋದು ಎಲ್ಲ. ಈಗ ಸೆಕೆಂಡ್ ರೌಂಡ್ ನಾನು ಹಾಕ್ತಾ ಇದ್ದೀನಿ, ಎಲ್ಲದನ್ನು ಕೂಡ ಇದೇ ಥರ ಮಾಡ್ಕೊಳ್ಳಿ, ನೋಡಿ ಹೇಗಾಗಿದೆ ಅಂತ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ ನೀವು. ಸೊ ಫ್ರೆಂಡ್ಸ್, ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.